गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः तस्मै श्री गुरवे नमः तस्मै श्री गुरवे नमः अगजानन पद्मार्कं गजानन महर्निशम् अनीकदन्तं भक्तानां एकदन्तमुपास्महे गौडपादं महाप्राज्ञं शङ्करं च जगद्गुरुं स्वरेश्वरं च तच्छिष्यं सच्चिदानन्दमाश्रये वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम् सदाहं संप्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमहासद्गुरुभ्यो नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः नमो नमः सद्गुरुपादुकाभ्यां भगवद्भक्तरु सद्गुरुभक्तरु तत्त्वजिज्ञासु साधकरु ಹಿಂದೂ ಧರ್ಮವನ್ನ ಶ್ರದ್ಧಾಭಕ್ತಿಯಿಂದ ಗೌರವಿಸುತ್ತಿರುವಂಥ ಆಸ್ತಿಕ ಶಿಖಾಮಣಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದಿನಿಂದ ನಮ್ಮೆಲ್ಲರ ಜೀವನದಲ್ಲಿ ಒಂದು ಪರಮ ಪವಿತ್ರವಾದ ಪರ್ವಕಾಲ ಪ್ರಾರಂಭ. ಇಂದು ಕ್ರೋಧಿನಾಮ ಸಂವತ್ಸರದ ದಕ್ಷಿಣಾಯನದಲ್ಲಿ ಶರದ್ ಋತು ಪ್ರಾರಂಭವಾಗ್ತಾ ಇದೆ. ಶರದ್ ಋತು ಆಶ್ವೇಜ ಮಾಸ ಶುಕ್ಲಪಕ್ಷ ಪ್ರತಿಪತ್ತಿಥಿ ಗುರುವಾರ. ಗುರುಗಳಿಂದ ಈ ಮಾಸ ಪ್ರಾರಂಭಗೊಳ್ಳುತ್ತಿದೆ. ಇದಕ್ಕೆ ಹೆಸರು ಶರನ್ನವರಾತ್ರ ಮಹೋತ್ಸವ ಮಾಸ. ಸ್ವಾಮೀಜಿಯವರು ಒಂದ್ ಮಾತು ಹೇಳ್ತಾ ಇದ್ರು, ನೋಡಪ್ಪ ಮಗು, ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಅನೇಕ ಉತ್ಸವಗಳು ಪ್ರಸಿದ್ಧವಾಗಿವೆ. ಅದರಲ್ಲಿ ಎರಡು ನವರಾತ್ರ ಮಹೋತ್ಸವಗಳು ಸುಪ್ರಸಿದ್ಧ. ಒಂದು ರಾಮ ನವರಾತ್ರ ಮಹೋತ್ಸವ, ಮತ್ತೊಂದು ಶರನ್ ನವರಾತ್ರ ಮಹೋತ್ಸವ. ರಾಮ ನವರಾತ್ರ ಮಹೋತ್ಸವದಲ್ಲಿ ಚೈತ್ರ ಮಾಸ ಶುಕ್ಲಪಕ್ಷ ಪ್ರತಿಪತ್ತಿನಿಂದ ಪ್ರಾರಂಭ ಮಾಡಿಕೊಂಡು ನವಮಿವರೆಗೆ ಮಾಡುವಂತ ಶ್ರೀರಾಮಚಂದ್ರನ ಆರಾಧನಾ ರೂಪವಾಗಿರುವಂತಹ ಉತ್ಸವ ಕ್ಷೇತ್ರಾಯಿತು ಶ್ರೀರಾಮನವರಾತ್ರ ಮಹೋತ್ಸವ. ಮತ್ತೊಂದು ಶರನ್ನವರಾತ್ರ ಮಹೋತ್ಸವ. ಆಶ್ವೇಜ ಮಾಸ ಶುಕ್ಲಪಕ್ಷ ಪಾಡ್ಯದಿಂದ ಪ್ರಾರಂಭ ಮಾಡಿಕೊಂಡು ನವಮಿವರೆಗೆ, ಅನಂತರ ದಶಮಿ ದಿವಸದವರೆಗೆ ಮಾಡುವಂತಹ ಉತ್ಸವ ಕ್ಷೇತ್ರವು ಶರನ್ನವರಾತ್ರ ಮಹೋತ್ಸವ. ಈ ಮಹೋತ್ಸವವನ್ನ ಲಕ್ಷಾಂತರ ಜನ ಅನುಷ್ಠಾನ ಮಾಡ್ತಾರೆ. ವಿಶೇಷವಾಗಿ ಶಾರದಾ ಪೀಠಗಳಲ್ಲಿ, ಶೃಂಗೇರಿಯ ಶ್ರೀ ಶಾರದಾ ಪೀಠದಲ್ಲಿ ವಿಜೃಂಭಣೆಯಿಂದ ಶರನ್ನವರಾತ್ರ ಮಹೋತ್ಸವ ಅನುಷ್ಠಾನವನ್ನು ಮಾಡ್ತಾರೆ. ಕೆಲವು ಭಕ್ತರು ತಮ್ಮ ತಮ್ಮ ಮನೆಗಳಲ್ಲಿ ಮಾಡ್ತಾರೆ.
ಇವತ್ತಿನಿಂದ ನಾಮಗಳು ಯಥಾಶಕ್ತಿ ಯಥಾ ಸಾಮರ್ಥ್ಯ ಯಥಾ ಉತ್ಸಾಹ ಯಥಾ ಕಾಲ ಯಥಾ ಯೋಗ್ಯತೆಯನ್ನ ನೋಡಿಕೊಂಡು ದೇವಿಯ ಆರಾಧನೆ ಮಾಡ್ತಾ ಬರೋಣ. 9 ದಿವಸಗಳು ಒಂದು ತಪಸ್ಸು, ದೇವಿಯ ಆರಾಧನೆ. ದೇವಿ ಶಾರದಾದೇವಿ, ದುರ್ಗಾದೇವಿ, ಚಂಡಿಕಾದೇವಿ, ಅಂಬಿಕಾದೇವಿ, ಕಾಳಿಕಾದೇವಿ ಎಲ್ಲ ಒಂದೇ. ಆ ದೇವಿಯ ಆರಾಧನೆಯನ್ನ 9 ದಿವಸ ಮಾಡ. ಇವತ್ತಿನ ಕಾಲ ಪುರುಸತ್ತೇ ಇರು, ಏನೋ ತಾಪತ್ರಯ ಅಂತ ಕೊನೆ ಏನು ಆಗಲಿಲ್ಲ. ನಮಶಿವಾಯೈ ಕ್ರೀಂ, ನಮಶಿವಾಯೈ ಕ್ರೀಂ, ನಮಶಿವಾಯೈ ಕ್ರೀಂ, ನಮಶಿವಾಯೈ ಎನ್ನುವಂತಹ ಮಂತ್ರವನ್ನ 9 ಸಲ ಜಪ ಮಾಡಿದ್ರು ಸಾಕು, ವಿಶ್ವಕ್ಕೆ ಮಂಗಳವಾಗಲಿ, ಎಲ್ಲರ ಸಂತೋಷದಿಂದ ಹೊಂದಿಕೊಂಡು ಆನಂದವಾಗಿರುವಂತೆ ಅನುಗ್ರಹ ಮಾಡಮ್ಮ ಎಂದು ದೇವಿಯನ್ನ ಪ್ರಾರ್ಥನೆ ಮಾಡುತ್ತಾ ಇಂದಿನ ವೇದಾಂತ ಡಿಂಡಿಮ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. 80 ಶ್ಲೋಕ ವೇದಾಂತ ಡಿಂಡಿಮದಲ್ಲಿ 80 ಶ್ಲೋಕವನ್ನ ಓದಿ ಅದ ಅರ್ಥವನ್ನ ನೋಡೋಣ. ವೇದಾಂತ ಡಿಂಡಿಮಸ್ತತ್ವಂ ಏಕಮುದ್ಘೋಷಯಂತಿ ಯತಿ ಆಸ್ತಾಂ ಪುರಸ್ತಾತ್ ತತ್ತೇಜೋ ದಕ್ಷಿಣಾಮೂರ್ತಿ ಸಂಹಿತಂ ಗುರವೇ ಸರ್ವಲೋಕಾನಾಂ ಭಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿಜ್ಞಾನಾಂ ದಕ್ಷಿಣಾಮೂರ್ತಯೇ ನಮಃ ನಮೋ ನಮಃ ಸದ್ಗುರು ಪಾದುಕಭ್ಯಾಂ. 80 ಶ್ಲೋಕ. ಅಶೀತಿತಮ ಶ್ಲೋಕ. ಅಶೀತಿ ಎಂದರೆ 80, ಅಶೀತಿತಮ 80 ಶ್ಲೋಕ. ಶ್ರೀ ನೃಸಿಂಹ ಸರಸ್ವತಿ ತೀರ್ಥ ಉವಾಚ ಪಂಚಾನಾಮಪಿ ಕೋಶಾನಾಂ ಮಾಯಾನರ್ಥಾತ್ಮತೋಚಿತ ತತ್ಸಾಕ್ಷಿ ಬ್ರಹ್ಮ ವಿಜ್ಞಾನಾತ್ ಇತಿ ವೇದಾಂತ ಡಿಂಡಿಮಃ ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಪಂಚಾನಾಮಪಿ ಕೋಶಾನಾಂ ಸರ್ವಾನರ್ಥಾತ್ಮತೋಚಿತ ತತ್ಸಾಕ್ಷಿ ಬ್ರಹ್ಮ ವಿಜ್ಞಾನಾತಿ ಇತಿ ವೇದಾಂತ ನಿಂದಿಮಃ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಶ್ಲೋಕಕ್ಕೆ ಪದವಿಭಾಗವನ್ನು ಮಾಡಿ. ಪಂಚಾನಾಂ ಅಪಿ ಕೋಶಾನಾಂ ಮಾಯಾನರ್ಥಾತ್ಮತ ಉಚಿತ. 5 ತತ್ಸಾಕ್ಷಿ ಬ್ರಹ್ಮ ವಿಜ್ಞಾನಾತ್ ಇತಿ ವೇದಾಂತ ಡಿಂಡಿಮಃ. 8 ಅಷ್ಟಪದಾತ್ಮಕ ಶ್ಲೋಕ. ಈ ಶ್ಲೋಕದಲ್ಲಿ 8 ಪದಗಳಿವೆ. ಈಗ ಶಬ್ದಛೇದವನ್ನು ಮಾಡ್ತೇನೆ ಅಥವಾ ಪ್ರಾತಿಪದಿಕ ವಿಭಾಗವನ್ನು ಮಾಡ್ತೇನೆ. ಪದವಿಭಾಗವಾಯಿತು, ಈಗ ಪ್ರಾತಿಪದಿಕ ವಿಭಾಗ ಅಥವಾ ಶಬ್ದ ವಿಭಾಗ. ಪಂಚಾನಾಂ ಸಮಸ್ತ ಪದವಿಲ್ಲ, ಅಪಿ ಕೋಶಾನಾಂ ಅನ್ನು ಇಲ್ಲ, ಮಾಯಾನರ್ಥಾತ್ಮತ ಉಚಿತ. ಮಾಯಾನರ್ಥಾತ್ಮತ ಇಲ್ಲಿ ಮಾಯಾ ಅನರ್ಥ ಆತ್ಮತ 3 ಶಬ್ದಗಳಿಂದ ಮಾಯಾನರ್ಥಾತ್ಮತ ಎನ್ನುವಂತ ಒಂದು ಸಮಸ್ತ ಪದವಾಗಿದೆ. ತತ್ ಸಾಕ್ಷಿ ಬ್ರಹ್ಮ ವಿಜ್ಞಾನಾತ್, ತತ್ ಸಾಕ್ಷಿ ಬ್ರಹ್ಮ ವಿ ಜ್ಞಾನಾತ್, 5 ಶಬ್ದಗಳಿಂದ ಒಂದು ಸಮಸ್ತ ಪದವಾಗಿದೆ. ಇತಿ ವೇದಾಂತ ಡಿಂಡಿಮಃ. ವೇದಾಂತ ಡಿಂಡಿಮಃ ಏನ್ ಚೆನ್ನಾಗಿದೆ ಶ್ಲೋಕ, ಮನನೀಯವಾದ ಶ್ಲೋಕ. ಮೋಕ್ಷವರೆಣ್ಯರಾದ ಯತಿಪುಂಗವರಿಗೂ
ತತ್ವ ಜಿಜ್ಞಾಸುಗಳಾದ ಅಧ್ಯಾತ್ಮ ಸಾಧಕರಿಗೂ ಅತ್ಯಂತ ಶ್ರೇಷ್ಠವಾದ ಮನನೀಯವಾದ ಶ್ಲೋಕವೇ ದಿವ್ಯ ಮಂತ್ರ. ಇದನ್ನೇ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಎಂದು ಭಗವಾನ್ ಯಾಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಿ ಹೇಳಿದ್ದಾರೆ. ಅನ್ವಯ ಹೇಳ್ತೇನೆ ನೋಡ್ಕೊಳ್ಳಿ. ತತ್ಸಾಕ್ಷಿ ಬ್ರಹ್ಮ ವಿಜ್ಞಾನ ಪಂಚಕೋಶ ಸಾಕ್ಷಿ ಬ್ರಹ್ಮ ವಿಜ್ಞಾನ ಪಂಚಾನಾಮಪಿ ಕೋಶಾನಾಂ ಮಾಯಾನರ್ಥಾತ್ಮತ ಉಚಿತ ಇತಿ ವೇದಾಂತ ಡಿಂಡಿಮ ನಮೋ ನಮಃ ಶಂಕರ ಪಾದುಕಾಭ್ಯಾಂ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಪೂಜ್ಯರಾದ ಸದ್ಗುರುಗಳು, ಈ ಶ್ಲೋಕಕ್ಕೆ ಒಂದು ಅವತರಣಿಕ ವಾಕ್ಯವನ್ನು ಬರೆದಿದ್ದಾರೆ. ಓದ್ತೇನೆ ನೋಡಿ. ಬ್ರಹ್ಮವಿದ್ಯಾತಃ ಸರ್ವಾನರ್ಥ ನಿವೃತ್ತಿ ನಿತ್ಯ ಸ್ವರೂಪಾನಂದ ಪ್ರಾಪ್ತಿಶ್ಚ ಭವತಿ ಇತಿ ಪುನರಪಿ ಆಚಷ್ಟೇ ಪ್ರಕರಣೋಪಸಂಹಾರಾರ್ಥಂ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಗುರುಗಳು ನೋಡಿ. ಬ್ರಹ್ಮವಿದ್ಯಾತಃ, ಇದು ಅವ್ಯಯ. ಬ್ರಹ್ಮವಿದ್ಯಾಯಾಹ ಪಂಚಮಿ ಏಕವಚನ. ಬ್ರಹ್ಮವಿದ್ಯೆಯಿಂದ ಯಾರಿಗೆ ಬ್ರಹ್ಮವಿದ್ಯಾ ಉಂಟಾಗಿದೆಯೋ, ಯಾರು ಬ್ರಹ್ಮವಿದ್ಯಾ ಸಂಪನ್ನರೋ, ಯಾರಿಗೆ ಬ್ರಹ್ಮಜ್ಞಾನ ನಿಷ್ಠೆ ಉಂಟಾಗಿದೆಯೋ ಅಂತವರಿಗೆ ಆ ಬ್ರಹ್ಮವಿದ್ಯೆಯಿಂದ ಸರ್ವಾನರ್ಥ ನಿವೃತ್ತಿ, ಎಲ್ಲ ಅನರ್ಥಗಳು ಸಂಪೂರ್ಣ ನಾಶವಾಗಿದೆ. ಅನರ್ಥಕ್ಕೆ ಸಾವಿರ ಅರ್ಥ ಇದೆ. ಯಾವ್ದು ಅನರ್ಥ ಅಂದ್ರೆ ಕೆಂಬಂದಿದ್ದು ಅನರ್ಥ, ನೆಗಡಿಯಾಗಿರುವುದು ಅನರ್ಥ, ತುಂಬಾ ಹೊಟ್ಟುಂಬ ಊಟ ಮಾಡಿ ಆಯಾಸವಾಗುವುದು ಅನರ್ಥ. ಅನರ್ಥಕ್ಕೆ ಸಹಸ್ರಾರು ಮುಖಗಳು. ಸರ್ವಾನರ್ಥ ನಿವೃತ್ತಿ, ಯಾವಾಗ ಈ ದೇಹವೇ ನಾನಲ್ಲ ಎನ್ನುವ ವಿವೇಕ ಉಂಟಾಗೋಯ್ತೋ, ದೇಹಕ್ಕೆ ಏನೇನೇ ರೋಗ ರುಜಿನಗಳು ಬಂದರೂ ನನಗೂ ಇದಕ್ಕೂ ಸಂಬಂಧ ಇಲ್ಲ ಬಾ. ಹೌದಾ? ಬ್ರಹ್ಮವಿದ್ಯಾತಃ, ಬ್ರಹ್ಮವಿದ್ಯೆಯಿಂದ ಸರ್ವ ಅನರ್ಥ ನಿವೃತ್ತಿ, ಎಲ್ಲ ಅನರ್ಥಗಳು ಕೂಡ ನಿವೃತ್ತಿಯಾಗುತ್ತವೆ ಅಂತಲೂ. ಅಷ್ಟೇ ಮುಖ್ಯವಲ್ಲ, ನಿತ್ಯ ಸ್ವರೂಪಾನಂದ ಪ್ರಾಪ್ತಿಶ್ಚ. ನಿತ್ಯವು ನಮ್ಮೆಲ್ಲರ ಪರಮಾರ್ಥ ಸ್ವರೂಪವಾಗಿರುವಂತಹ ಆನಂದ ಪ್ರಾಪ್ತಿಯಾಗುತ್ತದೆ. ರಮಣ ಮಹರ್ಷಿಗಳನ್ನೇ ನೋಡಿ, ಯಾವಾಗಲೂ ಆನಂದ ಸ್ವರೂಪ, ಯಾವ ಅನರ್ಥಗಳು ಇಲ್ಲ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು 96 ವಯಸ್ಸಿನಲ್ಲೂ ಕೂಡ ಎಷ್ಟು ಆನಂದವಾಗಿದ್ರು. ನೋ ಕಂಪ್ಲೇಂಟ್. ಬ್ರಹ್ಮಜ್ಞಾನಿಯ ಜಾತಕದಲ್ಲಿ ಈ ಕಂಪ್ಲೇಂಟ್ ಆಕ್ಷೇಪಣೆ ಎನ್ನುವಂಥದ್ದಿರ್ಬೇಕು. ಬಂದದ್ದು ಬರಲಿ, ಇದ್ದದ್ದು ಇರಲಿ, ಹೋದದ್ದು ಹೋಗಲಿ, ನಮ್ಗೇನು ಆಗಿಲ್ಲ. ಇದು ನಿತ್ಯ ಸ್ವರೂಪ ಆನಂದ ಪ್ರಾಪ್ತಿ, ಒಂದು ದುಃಖ ನಿವೃತ್ತಿ, ಮತ್ತೊಂದು ಆನಂದ ಪ್ರಾಪ್ತಿ ಭವತಿ ಎಂದು ಹಿಂದೆ ಏನ್ ಹೇಳಿದ್ದಾರೆಯೋ ಅದನ್ನ ಪುನಃ ಆಚಷ್ಟೆ ಮತ್ತೆ ಈ ಗ್ರಂಥದ ಲೇಖಕರಾದ ನೃಸಿಂಹ ಸರಸ್ವತಿ ತೀರ್ಥ ಸ್ವಾಮಿಗಳವರು ಆಚಷ್ಟೆ ಹೇಳ್ತಾ ಇದ್ದಾರೆ. ಯಾಕೆ? ಪ್ರಕರಣ ಉಪಸಂಹಾರಾರ್ಥಂ, ಈ ವಿವೇಕ ಪ್ರಕರಣವನ್ನ ಉಪಸಂಹಾರ ಮಾಡುವುದಕ್ಕಾಗಿ ಹೇಳ್ತಾ ಇದ್ದಾರೆ. ಪಂಚಾನಾಮಪಿ ಕೋಶಾನಾಂ ಮಾಯಾನರ್ಥಾತ್ಮತೋಚಿತ ತತ್ಸಾಕ್ಷಿ ಬ್ರಹ್ಮ ವಿಜ್ಞಾನಾತಿ ಇತಿ ವೇದಾಂತ ಡಿಂಡಿಮಃ ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮೋ ನಮಃ ಶಂಕರ ಪಾದುಕಾಭ್ಯಾಂ ನಮೋ ನಮಃ. ಅರ್ಥ ಹೇಳ್ತೇನೀಗ.
ಪಂಚಾನಾಮಪಿ ಕೋಶಾನ, ಐದು ಕೋಶಗಳು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಏತಮನ್ನಮಯ ಆತ್ಮಾನಮುಪ ಸಂಕ್ರಾಮತಿ, ಏತಂ ಪ್ರಾಣಮಯಮಾತ್ಮಾನಮುಪ ಸಂಕ್ರಾಮತಿ, ಏತಂ ಮನೋಮಯಮಾತ್ಮಾನಮುಪ ಸಂಕ್ರಾಮತಿ, ಏತಂ ವಿಜ್ಞಾನಮಯಮಾತ್ಮಾನಮುಪ ಸಂಕ್ರಾಮತಿ, ಏತಮಾನಂದಮಯಮಾತ್ಮಾನಮುಪ ಸಂಕ್ರಾಮತಿ. ಐದೂ ಕೋಶಗಳು ಹಾಗಿವೆ. ಮಾಯಾ ಅನರ್ಥಾತ್ಮತ, ಮಾಯಾತ್ಮತ ಅನರ್ಥಾತ್ಮತ. ಇಲ್ಲಿ ಆತ್ಮ ಅನ್ನುವ ಪದ್ಯ ಸ್ವರೂಪ ಮಾಯಾ ಸ್ವರೂಪವಾಗಿವೆ, ಅನರ್ಥ ಸ್ವರೂಪವಾಗಿವೆ. ಐದು ಕೋಶಗಳು ಜೊಳ್ಳು, ಐದು ಕೋಶಗಳು ಮಾಯಾ, ಐದು ಕೋಶಗಳು ಅವಿದ್ಯಾ ಕಲ್ಪಿತವಾಗಿ ತೋರುತ್ತಿವೆ. ನಿಜವಾಗಿ ವಿಚಾರ ಮಾಡಿ ನೋಡಿದರೆ ಪಂಚಕೋಶಗಳಿವೆ, ಅವುಗಳು ಇವೆ ಅಂತ ತಿಳ್ಕೊಂಡು ಆ ಪಂಚಕೋಶಗಳನ್ನ ನಾನು ಎಂದು ಮಾಡಿಕೊಂಡರೆ ಅದರಿಂದ ಅನರ್ಥ ಗ್ಯಾರಂಟಿ. ಶ್ರೀರಾಮಚಂದ್ರ, ಯಾವುದು ನಾನಲ್ಲವೋ ಅದನ್ನ ನಾನೆಂದು ತಿಳಿದುಕೊಂಡರೆ ದುಃಖ ಉಂಟಾಗುವುದಿಲ್ಲವೇ? ಯಾವುದು ನಿಜವಾಗಿ ನಾನಾಗಿದ್ದೇನೆಯೋ ಅದನ್ನು ತಿಳಿಯದೇ ಹೋದರೆ ಅದರಿಂದ ನಮಗೆ ದೊಡ್ಡ ಲಾಸ್ ಅಲ್ವೇ? ನೋಡಿ, ಒಂದು ಬಂಗಾರದ ಸರ ಇದೆ, ನಮ್ಮಪ್ಪ ಅಮ್ಮನ ಕಾಲದ್ದು ನನಗೆ ಗೊತ್ತಿಲ್ಲ, ನಾ ಅದನ್ನ ತಿಳ್ಕೊಳ್ದೆ ಬಂಗಾರ ಅಂತ ತಿಳ್ಕೊಳ್ದೆ ಅದನ್ನ ಉಮಾ ಗೋಲ್ಡ್ ಅನ್ನು ಮಾಡ್ಕೊಂಡ್ಬಿಟ್ಟು ಹರಾಜು ಹಾಕಿದ್ರೆ ಅದು 5 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹದ್ದು. ಯಾವನೋ ಒಬ್ಬ ಬುದ್ಧಿವಂತ 50 ರೂಪಾಯಿ ಮಾರಾಟ ಮಾಡಿಬಿಟ್ಟ. 5 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಆ ಸರವನ್ನ ಬಂಗಾರದ ಸರ ಎಂದು ತಿಳಿದುಕೊಳ್ಳದೆ ಅರ್ಜೆಂಟ್ ದುಡ್ಡು ಬೇಕಾಗಿದೆ, ಕಾಫಿ ಪುಡಿ ತರಬೇಕು, ದುಡ್ಡಿಲ್ಲ, ಆ ಸರವನ್ನು ಹರಾಜು ಹಾಕ್ಬಿಡು 50 ರೂಪಾಯಿಗೆ, ಎಂಥ ಅನ್ಯಾಯವಾಯಿತು. ಅದೇ ರೀತಿಯಲ್ಲಿ ನಾನು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಅಹಂ ಬ್ರಹ್ಮಾಸ್ಮಿ. ಸಚ್ಚಿದಾನಂದ ಸ್ವರೂಪವಾಗಿರುವ ಪರಬ್ರಹ್ಮವೇ, ಇದನ್ನ ತಿಳಿದುಕೊಳ್ಳದೆ ಅನಾತ್ಮವಾಗಿರುವ ಪಂಚಕೋಶಗಳನ್ನ, ಶರೀರವೇ ನಾನು ಅನ್ನಮಯ ಕೋಶ, ಇಂದ್ರಿಯಗಳೇ ನಾನು ಪ್ರಾಣಮಯ ಕೋಶ, ಅಂತಃಕರಣವೇ ನಾನು ಮನೋಮಯ ಕೋಶ, ಬುದ್ಧಿಯೇ ನಾನು ವಿಜ್ಞಾನಮಯ ಕೋಶ, ಯಾವುದೋ ತಿಂದಾಗ ಉಂಟಾಗುವ ಆನಂದ ಆ ಆನಂದವೇ ನಾನು ಆನಂದಮೇ, ಎಲ್ಲವೂ ಮಾಯ. ಪಂಚಾನಾಮಪಿ, 1, 2, 3, 4 ಅಲ್ಲ, 5 ಕೋಶಗಳು ಮಾಯಾ ರೂಪವಾಗಿವೆ, ಅನರ್ಥ ರೂಪವಾಗಿವೆ ಅಂತ ಜ್ಞಾನವಾಗುತ್ತೆ. ಯಾವಾಗ ಅವಗಳ ಜೊಳ್ಳುತನ ಯಾವಾಗ ಅರ್ಥವಾಗುತ್ತೆ ಅಂದ್ರೆ ತತ್ಸಾಕ್ಷಿ ಬ್ರಹ್ಮ ವಿಜ್ಞಾನಾತ್. ಇದೇ ಬಂಡವಾಳ, ಇದೇ ಸಂಪತ್ತು, ಇದೇ ಆಸ್ತಿ. ತತ್ಸಾಕ್ಷಿ ತೇಷಾಂ ಪಂಚಾನಾಮಪಿ ಕೋಶಾನಾಂ ಸಾಕ್ಷಿ ತತ್ಸಾಕ್ಷಿ. ಇದು ಏಕವಚನವಲ್ಲ, ತತ್ತೆನ್ನುವ ಶಬ್ದವನ್ನ ನಿಲ್ಲಿಸಬಾರದು. ತೇಷಾಂ ಪಿತಾ ತತ್ ಪಿತಾ. ನೋಡಿ ಉದಾಹರಣೆಗೆ, ದಶರಥಸ್ಯ ಚತ್ವಾರಃ ಪುತ್ರಃ ಶ್ರೀರಾಮಃ ಲಕ್ಷ್ಮಣಃ ಭರತಃ ಶತ್ರುಘ್ನಃ ಇತಿ. ತತ್ಪಿತಾ ಎನ್ನುವಾಗ ತಸ್ಯ ಪಿತಾ ಅಲ್ಲ, ತೇಷಾಂ ಪಿತಾ. ತತ್ಪಿತಾ ದಶರಥ ಮಹಾತ್ಮ ಆಸೀತ್. ತತ್ ಅನ್ನುವಾಗ ಅದು ಪ್ರಥಮ ಏಕವಚನ ರೂಪವಲ್ಲ, ಮತ್ತೇನು ದಕಾರಾಂತ ಪುಲ್ಲಿಂಗ ತದ್ ಶಬ್ದ ಪ್ರಾತಿಪದಿಕ. ತತ್
ತತ್ ಪುತ್ರ ಎನ್ನುವಾಗ, ತೇಷಾಂ ಪುತ್ರ ದಶರಥನನ್ನು ಹೇಳುವಾಗ, ದಶರಥ ಆಸೀತ್ ತತ್ ಪುತ್ರ ಎನ್ನುವಾಗ, ದಶರಥಸ್ಯ ಪುತ್ರ ಏಕವಚನ. ಇದು ಸಂದರ್ಭವನ್ನ ನೋಡಿಕೊಂಡು ಏಕವಚನ, ದ್ವಿವಚನ, ಬಹುವಚನ ರೂಪವಾಗುತ್ತೆ. ಇಲ್ಲಿ ಇಲ್ಲಿ ತತ್ ಸಾಕ್ಷಿ ತೇಷಾಂ ಪಂಚಾನಾಮಪಿ ಕೋಶಾನಾಂ ಸಾಕ್ಷಿಭೂತಂ ಬ್ರಹ್ಮ. ಅಬ್ಬ, ಐದು ಕೋಶಗಳ ಆಗಮನ, ಸ್ಥಿತಿ, ನಿರ್ಗಮನ, ಐದು ಕೋಶಗಳ ವಿಕಾರಗಳು, ಐದು ಕೋಶಗಳಲ್ಲಿ ಆಗುತ್ತಿರುವಂತ ಬದಲಾವಣೆಗಳನ್ನ ನೋಡುತ್ತಿರುವ ಸಾಕ್ಷ್ಯ ಸ್ವರೂಪವಾದ ಬ್ರಹ್ಮವೇ ನಾನು. ತತ್ಸಾಕ್ಷಿ ಬ್ರಹ್ಮಾತ್ಮ ವಿಜ್ಞಾನಾತ್. ದೇಹ ಆರೋಗ್ಯವಾಗಿದೆ, ಸಂತೋಷ ನಾನು ನೋಡ್ತಾ ಇದ್ದೇನೆ. ದೇಹಕ್ಕೆ ರೋಗ ಬಂತು ನಾನು ನೋಡ್ತಾ ಇದ್ದೇನೆ, ನನ್ ಸಂಬಂಧವಿಲ್ಲ. ಇಂದ್ರಿಯಗಳಿಗೆ ವ್ಯತ್ಯಾಸವಾಗ್ತಾ ಇವೆ, ನಾನು ಸಾಕ್ಷಿ. ಇನ್ನು ನಟು ವಾಕ್ ಮಾಡ್ತಾ ಇದ್ದಾನೆ, ಆ ವಾಕಿಂಗ್ ಹೋಗುವಾಗ ನವ ದಂಪತಿಗಳು ಮದುವೆಯಾಗಿ 15 ದಿನವಾಗಿದೆ, ಅವರು ಮೋಟರ್ ಸೈಕಲ್ ನಲ್ಲಿ ಬರ್ತಾ ಇದ್ದಾರೆ. ನೋಡ್ದ, ಮಹಾಲಕ್ಷ್ಮಿ ನಾರಾಯಣ ತರ ಲಕ್ಷ್ಮೀ ನಾರಾಯಣ ಅಭ್ಯಾಮ ನಮಃ ಅಂತ ಹೇಳ, ತುಂಬಾ ಸಂತೋಷವಾಗಿ ಹೋಗ್ತಾ ಇದ್ದಾರೆ. ನೋಡ್ದ, ಇವನ್ಗೇನಾಯ್ತು? ಇನ್ನು ಒಂದ್ ಹೆಣ ಎತ್ಕೊಂಡು ಹೋಗ್ತಾ ಇದ್ದಾರೆ ಕ್ರಿಮಿಟೇರಿಯಂಗೆ, ಅದನ್ನು ನೋಡ್ದ, ಇವನ್ಗೇನಾಯ್ತು? ಮುಂದಕ್ಕೆ ಹೋಗ್ತಾ ಇದೆ, ಒಳ್ಳೆ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ಮಾಡ್ತಾ ಇದ್ದಾರೆ, 100+ ಜನ ಭಕ್ತಿಯಿಂದ ಹಣ್ಣು ಕಾಯಿ ತಗೊಂಡು ಹೋಗ್ತಾ ಇದ್ದೆ, ಅದನ್ನು ನೋಡಿದ, ಇವನ್ಗೇನಾಯ್ತು? ಯೋಚನೆ ಮಾಡಿ. ಅದೇ ರೀತಿ ಪಂಚಕೋಶಗಳಲ್ಲಿ ಉಂಟಾಗುತ್ತಿರುವ ಯಾವ ವಿಕಾರಗಳಿಗೂ ನನಗೂ ಏನೇನೋ ಸಂಬಂಧವಿಲ್ಲ. ತತ್ ಸಾಕ್ಷಿ ತೇಷಾಂ ಪಂಚಾನಾಮಪಿ ಕೋಶಾನಾಂ ಸರ್ವಾಸಾಂ ವಿಕ್ರಿಯಾಣಾಂ ಸರ್ವೇಷಾಂ ವಿಕಾರಾಣಾಂ ಅಹಂ ಸಾಕ್ಷಿ ಭೂತ. ಆ ಸಾಕ್ಷಿಯಾದು ಬ್ರಹ್ಮ, ಸಾಕ್ಷಿಯಾಗಿರುವಂತಹ ಬ್ರಹ್ಮನೇ ಆತ್ಮ ನಾನು ಎಂದು ವಿಜ್ಞಾನಾತೆ. ಇದು ಉಪನ್ಯಾಸ ಮಾಡುವುದಲ್ಲ, ಅಥವಾ ವಿದ್ವತ್ ಸಭೆಗಳಲ್ಲಿ ಚರ್ಚೆಯನ್ನು ಮಾಡಿ ಶಾಲನ್ನು ಒದ್ದಿಸಿಕೊಂಡು ಸಂಭಾವನೆ ಸ್ವೀಕಾರ ಮಾಡುವುದಲ್ಲ, ಗ್ರಂಥಗಳನ್ನ ಬರೆಯುವುದಲ್ಲ. ಮತ್ತೇನು? ವಿಜ್ಞಾನ, ಅನುಭವ ಜ್ಞಾನ. ಯಾರಿಗೆ? ಐದು ಕೋಶಗಳಿಗೆ ನಾನು ಸಾಕ್ಷಿಯಾಗಿರುವಂತ ಬ್ರಹ್ಮಾತ್ಮನಾಗಿದ್ದೇನೆ ಎನ್ನುವ ಅನುಭವ ರೂಪವಾದ ಜ್ಞಾನ ಉಂಟು. ಅಂತವರಿಗೆ ಅರ್ಥವಾಗುತ್ತೆ, ಐದು ಕೋಶಗಳು ಜೊಳ್ಳು, ಐದು ಕೋಶಗಳನ್ನ ನಾನೆಂದು ಮಾಡಿಕೊಳ್ಳುವುದರಿಂದ ಎಲ್ಲ ಮಾನವರಿಗೂ ನಿತ್ಯ ಅನರ್ಥ, ನಿತ್ಯತಾಪತ್ರಯ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರಿಗೂ ಕೂಡ ಒಂದೇ ಒಂದು ಜಾತಕ. ಏನು? ದುಃಖಾತ್ಮಕಂ ಜಾತಕಂ, ಪ್ರತಿಯೊಬ್ಬರಿಗೂ ದುಃಖ. ಈ ಪ್ರಪಂಚದಲ್ಲಿರುವ ಎಲ್ಲ ದೇವಾದಿದೇವತೆಗಳಿಗೂ ದುಃಖ, ಋಷಿಮುನಿ ಸನ್ಯಾಸಿಗಳಿಗೂ ದುಃಖ. ಬ್ರಹ್ಮಜ್ಞಾನಿಯೊಬ್ಬನನ್ನ ಬಿಟ್ಟು ಬಾ. ಏನು ಬ್ರಹ್ಮಜ್ಞಾನ ಅಂತ ಸಾಮಾನ್ಯವಾದ ಮಾತು ಎಂದ್ರೆ, ಬ್ರಹ್ಮಜ್ಞಾನಂ, ಬ್ರಹ್ಮ ವಿಜ್ಞಾನಂ, ಬ್ರಹ್ಮಾನುಭವ, ಬ್ರಹ್ಮಾವಗತಿ, ಬ್ರಹ್ಮನಿಷ್ಠ, ಇವೆಲ್ಲ ಅದ್ಭುತವಾದ ಸ್ಥಾನ, ಅದ್ಭುತವಾದ ಸ್ವರೂಪ. ತತ್ಸಾಕ್ಷಿ ಬ್ರಹ್ಮ ವಿಜ್ಞಾನಾತೆ, ನಾನು ಪಂಚಕೋಶಗಳಿಗೂ ಸಾಕ್ಷಿಯಾಗಿದ್ದೇನೆ. ಪಂಚಕೋಶಗಳಲ್ಲಿ ಉಂಟಾಗುತ್ತಿರುವ ಯಾವ ವಿಕಾರಗಳಿಗೂ ನಾನು ಸಂಬದ್ಧನಾಗಿಲ್ಲ ಅಂತ ಅನುಭವದಿಂದ ಯಾವಾತ ಅಹಂ ಬ್ರಹ್ಮಾಸ್ಮಿ ತಿಳ್ಕೊಂಡಿದ್ದಾನೆಯೋ ಬಹುವಚನ. ನೋಡುತ್ತಲಿರುವೆನು ನಾನೆಲ್ಲ ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈಃ
ಪ್ರಾಣಾಭೂತಾನಿ ಸಂಪ್ರತಿಷ್ಠಂತಿ ಯತ್ರ ತದಕ್ಷರಂ ವೇದಯತೆ ಯಸ್ತು ಸೋಮ್ಯ ಸಸರ್ವಜ್ಞಃ ಸರ್ವಮೇವಾವಿವೇಶ. ಪ್ರಶ್ನೆ ಪರಿಪ್ರಶ್ನೆಯಿಂದಲೇ ಪ್ರಾರಂಭವಾಗುವುದರಿಂದ ಪ್ರಶ್ನೋಪನಿಷತ್ತು ವಿಚಾರ ಪ್ರಧಾನ. ವೇದಾಂತದಲ್ಲಿ ಆತ್ಮನ ಬಗ್ಗೆ ಎಲ್ಲ ಪ್ರಶ್ನೆಗಳಿಗೂ ಅನುಭವದಲ್ಲಿ ನೆಲೆನಾಟುವಂತೆ ಉತ್ತರ ಲಭ್ಯ. ಆದರೆ ಅಧ್ಯಾರೋಪಾಪವಾದ ಸಂಪ್ರದಾಯ ತಿಳಿದವರು ಮಾತ್ರ ಸರಿಯಾಗಿ ಉತ್ತರಿಸಬಲ್ಲರು. ಈ ಹಾಡು ಅವಸ್ಥಾತ್ರಯ ವಿಚಾರ ಮಾಡುತ್ತಾ ಅಕ್ಷರತತ್ವವನ್ನು ಅನ್ವೇಷಿಸುತ್ತಿದೆ. ಇಡೀ ಪ್ರಪಂಚವು ತನ್ನಿಂದಲೇ ಹುಟ್ಟಿ ಇದ್ದು ಮಾಯವಾಗುತ್ತಿದೆ. ತನ್ನ ಕನಸಿಗೂ ಈ ಎಚ್ಚರಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಈ ಅರಿವನ್ನು ತೆಗೆದು ಹಾಕುವ ಮತ್ತೊಂದರಿವಿಲ್ಲ. ಅದನ್ನೇ ನೋಡುತ್ತಲಿರುವೆನು ನಾನೆಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೋಡುವನನ್ನೊಳು ಮೂಡಿ ಮುಳುಗಿ ತೇಲಾಡುತ್ತಲಿರುವುದು ಜಗವೆಲ್ಲ. ನೋಡುವನನ್ನೊಳು ಮೂಡಿ ಮುಳುಗಿ ತೇಲಾಡುತ್ತಲಿರುವುದು ಜಗವೆಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ಮನಸ್ಸು ಕರ್ಣ ದೇಹವಿದೆಲ್ಲ ಎನ್ನ ಕನಸಲ್ಲದೆ ಬೇರಿನ್ನಿಲ್ಲ. ಮನಸ್ಸು ಕರ್ಣ ದೇಹವಿದೆಲ್ಲ ಎನ್ನ ಕನಸಲ್ಲದೆ ಬೇರಿನ್ನಿಲ್ಲ. ಮನಸ್ಸು ಮಾತುಗಳ ಮೀರಿರುವೆನ್ನಯ ಘನತೆಗೆ ಕುಂದು ಕೊರತೆಯಿಲ್ಲ. ಮನಸ್ಸು ಮಾತುಗಳ ಮೀರಿರುವೆನ್ನಯ ಘನತೆಗೆ ಕುಂದು ಕೊರತೆಯಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ನಿದ್ರೆ ಕನಸು ಎಚ್ಚರವೆಲ್ಲ ಚಿನ್ಮೋದ್ರಿತವಾಗಿಯೇ ಇಹುದಲ್ಲ. ನಿದ್ರೆ ಕನಸು ಎಚ್ಚರವೆಲ್ಲ ಚಿನ್ಮೋದ್ರಿತವಾಗಿಯೇ ಇಹುದಲ್ಲ. ಇದ್ದಂತಿಹ ಪರಿಶುದ್ಧ ದರಿವನಿದ ಹೊದ್ದದ ವಸ್ತುವೆ ತಾನೆಲ್ಲ. ಇದ್ದಂತಿಹ ಪರಿಶುದ್ಧ ದರಿವನಿದ ಹೊದ್ದದ ವಸ್ತುವೆ ತಾನಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ಕಾರ್ಯ ಕಾರಣ ಜಗವೆಲ್ಲ ಸಂಸಾರವಿದನು ಬಿಟ್ಟೇನಿಲ್ಲ.
ಕಾರ್ಯಕಾರಣ ಜಗವೆಲ್ಲ ಸಂಸಾರವಿದನು ಬಿಟ್ಟೇನಿಲ್ಲ. ಕಾರ್ಯಕಾರಣ ಸಾಕ್ಷಿಯನಗೆ ಇದರೇರಿಳಿತದ ಸೋಂಕೇನಿಲ್ಲ. ಕಾರ್ಯಕಾರಣ ಸಾಕ್ಷಿಯನಗೆ ಇದರೇರಿಳಿತದ ಸೋಂಕೇನಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ ನೆರೆ ನೋಡಲು ನಾನಲ್ಲದೇನಿಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ಅರಿವನರಿವ ಪೆರತರಿವಿಲ್ಲ, ಈ ಅರಿವೆ ನಾನು ಮರೆಯಲು ಸಲ್ಲ. ಅರಿವನರಿವ ಪೆರತರಿವಿಲ್ಲ, ಈ ಅರಿವೆ ನಾನು ಮರೆಯಲು ಸಲ್ಲ. ಅರಿಯುವ ಕರೆ ಕರೆ ಇಲ್ಲದಿರುವ ಬರೀ ಅರಿವು ಶಂಕರನು ಬೇರಲ್ಲ. ಅರಿಯುವ ಕರೆ ಕರೆ ಇಲ್ಲದಿರುವ ಬರೀ ಅರಿವು ಶಂಕರನು ಬೇರಲ್ಲ. ನೋಡುತ್ತಲಿರುವೆನು ನಾನೆಲ್ಲ ನೆರೆ ನೋಡಲು ನಾನಲ್ಲದೇನಿಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ತತ್ಸಾಚ್ಯ ಬ್ರಹ್ಮ ವಿಜ್ಞಾನದಿಂದ ಎಲ್ಲ ಸ್ವಾಗತ. ಗಟ್ಟಿ ಯಾವುದು? ತತ್ಸಾಚ್ಯ ಬ್ರಹ್ಮ ವಿಜ್ಞಾನಂ ಗಟ್ಟಿ. ಐದು ಕೋಶಗಳನ್ನ ಬೆಳಗುತ್ತಿರುವ, ಐದು ಕೋಶಗಳಿಗೆ ಸಾಕ್ಷಿಯಾಗಿರುವ, ಐದು ಕೋಶಗಳಿಗೆ ಆಸ್ಪದವಾಗಿರುವ, ಐದು ಕೋಶಗಳಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣವಾಗಿರುವ ಬ್ರಹ್ಮವೇ ನಾನು. ನನ್ನಿಂದ ಪಂಚಕೋಶಗಳು ಹುಟ್ಟಿವೆ, ನನ್ನ ಪಂಚಕೋಶಗಳು ಬದುಕಿವೆ. ಪಂಚಕೋಶ ಸಾಕ್ಷ್ಯ ಬ್ರಹ್ಮಾತ್ಮ ವಿಜ್ಞಾನಂ ಗಟ್ಟಿಯಾದ ಸ್ವಾಮಿ. ಯಾವಾಗ ಗಟ್ಟಿಯಾದಂತಹ ವಸ್ತು ಸಿಕ್ಕಿತೋ ಉಳಿದದ್ದೆಲ್ಲ ಜೋಡಿ ಎಂದು ವೇದಾಂತಗಳು ಸಾರ್ತಾ ಇವೆ ಎಂದು ನನ್ನ ಉಪನ್ಯಾಸ ಸಾಕು. ಈಗ ಗುರುಗಳ ವಾಕ್ಯವನ್ನು ಒತ್ತೇನೆ. ಅನ್ನಮಯಾದೀನಾಂ ಪಂಚಾನಾಮಪಿ ಕೋಶಾನಾಂ ಮಾಯಾತ್ಮತ ವ್ಯುತ್ತಿಹೀನ ಪ್ರಕಾಶತ್ವಾತಿ ಸ್ವಪ್ನ ಪ್ರತಿಭಾಸಮಾನ ದೇಹಾಧಿಪತ. ಏನ್ ಬರೀತಾರೆ ಗುರುಗಳು? ಮಾಯಾ ಎನ್ನುವ ಮಾತಿಗೆ ವ್ಯಾಖ್ಯಾನ ಯುಕ್ತಿಹೀನ ಪ್ರಕಾಶವತಿ ಮಾಯಾ, ಯುಕ್ತಿಹೀನ ಪ್ರಕಾಶವತಿ ಮಾಯಾ. ಮಾಯಾ ಅಂದ್ರೆ ತೋರ್ತಾ ಇದೆ, ವಿಚಾರ ಮಾಡಿದರೆ ಇಲ್ಲ, ಕನಸು ತೋರ್ತಾ ಇದೆ ನಿಜವಾಗಿ ಇಲ್ಲ. ಒಬ್ಬ ಮಾಂತ್ರಿಕ ಮೆಜಿಷಿಯನ್ ಬಂದ್ಬಿಟ್ಟು ಏನೋ ಪದಾರ್ಥ ಸೃಷ್ಟಿ ಮಾಡ್ತಾನೆ, ಹತ್ರಕ್ಕೂ ಮುಟ್ಟೋಣ ಅಂದ್ಬಿಟ್ಟಿಲ್ವೇ ಇಲ್ಲ. ಯುಕ್ತಿಹೀನ, ಯಾವುದಕ್ಕೆ ಯುಕ್ತಿ ಇಲ್ಲವೋ ತೋರ್ತಾ ಇದೆಯೋ ಅದು ಮಾಯಾ ಅಂತದ್ದು. ಪಂಚಕೋಶಗಳು ಯುಕ್ತಿಹೀನ ಪ್ರಕಾಶ ಸ್ವರೂಪವಾಗಿವೆ. ಸ್ವಪ್ನ ಪ್ರತಿಭಾಸಮಾನ ದೇಹಾಧಿಪತಿ ಶ್ರೀರಾಮ್ ಜೈರಾಮ್, ಕನಸಿನಲ್ಲಿ ತೋರುತ್ತಿರುವ ದೇಹಾದಿಗಳಂತೆ ಎಚ್ಚರದ ದೇಹಾದಿಗಳು ಮಾಯ. ಒಂದು ಅನುಭವ ತೋರಿಸ್ತಾರೆ, ಎಚ್ಚರದಲ್ಲಿ ತೋರುತ್ತಿರುವ ದೇಹಾದಿಗಳು ಕನಸಿನಲ್ಲಿ ಉಂಟ? ಕನಸಿನಲ್ಲಿ ತೋರುತ್ತಿರುವ ದೇಹಾದಿಗಳು ಎಚ್ಚರದಲ್ಲಿ ಉಂಟ? ಇಲ್ಲ. ನಮ್ಗೆ ಅದರ್ಥ ಆಗುತ್ತೆ, ಕನಸಿನ ದೇಹ ಸತ್ಯವಲ್ಲ. ಯಾಕೆ? ಎಚ್ಚರಕ್ಕೆ ಬಂದ ಕೂಡಲೇ ಮಾಯವಾಗುವುದರಿಂದ. ಆದರೆ ಈ ಎಚ್ಚರ ಮಾತ್ರ ಸತ್ಯ, ಇದು ಭ್ರಮೆ. ಈ ಎಚ್ಚರದಿಂದ ಯಾವಾಗ ನಾವು ನಿಜವಾದ ಎಚ್ಚರಕ್ಕೆ ಬರುತ್ತೇವೆಯೋ, ಅನಾದಿಮಾಯಾ ಸುಪ್ತ ಯದಾ ಜೀವ ಪ್ರಬುಧ್ಯತೆ ಅಯಮನಿದ್ರಮ ಸ್ವಪ್ನಂ
ಅದ್ವೈತಂ ಬುಧ್ಯತೆ ತದ. ಅಜ್ಞಾನಿಗಳು ಪಾತಾಳದಲ್ಲಿಯೇ ಕೂತುಕೊಂಡು, ಓ ಗೌರಿ ಶಂಕರ ಸಾವಿರಡಿ ಎತ್ತರದಲ್ಲಿಯ, 2000 ಎತ್ತರದಲ್ಲಿಯ ಆ ಕೇದಾರ, 10,000 ಆಕ್ಷೇಪಣೆ ಮೇಪ ಮೇಲೆ ಹೋಗು, ನಡ್ಕೊಂಡು ಹೋಗು, ಹೆಲಿಕೆ ಆಗ್ತೇನೆ ಹೋಗು ಮೇಲೆ ನೋಡು. ಅವಾಗ ಗೊತ್ತಾಗ ನಾವು ಆ ಆತ್ಮಜ್ಞಾನವೆಂಬ ಗೌರಿ ಶಂಕರ ಶಿಖರಕ್ಕೆ ಹೋದಾಗ ಎಲ್ಲವೂ ಜೊಳ್ಳಂಗತ್ತವ್ರು. ಸಿನಿಮಾ ನೋಡ್ತಾ ಇರ್ತಾನೆ, ಏನು ವೈಭವೋಪೇತವಾಗಿ ಕಾಣಿಸ್ತಾ ಇದೆ, ವಿಚಾರ ಮಾಡಿ ಎಲ್ಲ ಸುಳ್ಳು. ಸ್ವಪ್ನದಲ್ಲಿ ಕಾಣುತ್ತಿರುವ ದೇಹ ಎಷ್ಟು ಸುಳ್ಳು, ಎಚ್ಚರ ದೇಹವು ಅಷ್ಟೇ. ವಿವಿಚಾರದ ಸ್ವರೂಪತ್ವಾಚ ಸುಷುಪ್ತಿಯಾದಿಶು ಶ್ರೀರಾಮ್ ಜೈರಾಮ್. ಅವಸ್ಥಾತೆ ವಿಚಾರ ಅದ್ಭುತ ಪರಮಾದ್ಭುತ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅವಸ್ಥಾತೆ ವಿಚಾರವನ್ನ ವಿಮರ್ಶೆ ಮಾಡಿರುವಂತೆ ಇಡೀ ವಿಶ್ವದಲ್ಲಿ ಯಾರು ಅದ್ಭುತ ಸಂಶೋಧನೆ ಮಾಡಿದ್ದಾರೆ. ತೇಷಾಂ ಅನರ್ಥಾತ್ಮತಾಚ, ಇವಾಗ ಜೊಳ್ಳು ಅಂತ ಅಷ್ಟೇ ಅಲ್ಲ, ಬರೀ ಅನರ್ಥಾತ್ಮಕ ದುಃಖಾತ್ಮಕ ಕರ್ತೃತ್ವ ಭೋಕ್ತೃತ್ವ ಅಧ್ಯಾಸ ಪ್ರಯೋಜಕತ್ವ. ಕರ್ತೃತ್ವ ಭೋಕ್ತೃತ್ವಗಳನ್ನ ಪ್ರಯೋಜಕ ಸ್ಪಾನ್ಸರ್ ಮಾಡ್ತಾ ಇದೆ. ಅನೇಕ ಜನ ಮಹಾತ್ಮರು ಕಾರ್ಯಕ್ರಮಗಳನ್ನ ಸ್ಪಾನ್ಸರ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಅನುದಾನವಾಗ್ತಾ ಇದೆ, ಎಷ್ಟಾಗ ಸ್ವಾಮಿ 50,000 ರೂಪಾಯಿ ನಾ ಸ್ಪಾನ್ಸರ್ ಮಾಡ್ತೀವಿ ಅಂತಾರೆ. ಇಲ್ಲಿ ಕರ್ತೃತ್ವ ಭೋಕ್ತೃತ್ವವೆಂಬ ಅಧ್ಯಾಸವನ್ನ ಸ್ಪಾನ್ಸರ್ ಮಾಡ್ತಾ ಇರೋರು ಯಾರು ಗೊತ್ತಾ? ಪಂಚಕೋಶಗಳು. ರಾಮಚಂದ್ರ, ಕರ್ತೃತ್ವಂ ದುಃಖಂ ಭೋಕ್ತೃತ್ವಂ ದುಃಖಂ ಅಧ್ಯಾಸ ದುಃಖಂ, ಈ ದುಃಖ ರೂಪವಾಗಿರುವ ತಾಪತ್ರಯಗಳನ್ನ ಪ್ರಯೋಜಕ ಉಂಟು ಮಾಡ್ತಾ ಇರೋರು ಯಾರು ಅಂದ್ರೆ ಪಂಚಕೋಶಗಳು. ಆತ್ಮೇಂದ್ರಿಯ ಮನೋಯುಕ್ತಂ ಭೋತ್ಯೇತ್ಯಾಹುರ್ ಮನೀಷಿಣ ಎಂದು ಶ್ರುತಿ ಇದೆ. ಆತ್ಮ ಇಂದ್ರಿಯ ಮನಸ್ಸು, ಆತ್ಮ ಎಂದರೆ ದೇಹ, ಇಂದ್ರಿಯ ಮನಸ್ಸುಗಳಿಂದ ಕೂಡಿಕೊಂಡಾಗ ಅವನಿಗೆ ಭೋಕ್ತ ಎಂದು ಹೆಸರು. ತದೇವಂ ಹೀಗೆ ಪಂಚಾನಾಭಿಕೋಶಾನಾಂ ಮಾಯಾನರ್ಥಾತ್ಮತ ಉಚಿತ ಕದಾ ವಿಜ್ಞಾಯತೆ. ಈ ಪಂಚಕೋಶಗಳು ಕೂಡ ಅವಿದ್ಯಾ ಕಲ್ಪಿತವಾದ ತತ್ವ. ಪಂಚಕೋಶಗಳು ಮಾಯಾ ಸ್ವರೂಪವಾಗಿವೆ. ಪಂಚಕೋಶಗಳಿಂದ ಯಾರಿಗೂ ನೆಮ್ಮದಿ ಇಲ್ಲ ಎನ್ನುವಂತಹ ರಹಸ್ಯ ನಮಗೆ ಯಾವಾಗ ತಿಳಿಯುತ್ತದೆ ನೋಡಿದ್ರ? ತತ್ಸಾಕ್ಷಿ ಬ್ರಹ್ಮ ವಿಜ್ಞಾನ. ಇದೇ ಬಂಡವಾಳ. ಈ ಪಂಚಕೋಶಗಳಿಗೂ ಸಾಕ್ಷಿಯಾಗಿರುವ ಬ್ರಹ್ಮವೇ ನಾನು ಎನ್ನುವ ಅನುಭವ ಬಂತ. ಆ ಅನುಭವದ ಬಲದಿಂದ ಇದೆಲ್ಲವೂ ಜುಳ್ಳು ಅಂತ ಅರ್ಥವಾಗುತ್ತೆ. ನಿಜವಾದ ಬಂಗಾರವನ್ನ ನೋಡಿ ಅದನ್ನು ಹಾಕಿಕೊಂಡು ಮಹತ್ವ ಅರ್ಥ ಆಯ್ತಾ? ಆಗ ಅರ್ಥ ಆಗುತ್ತೆ ಇದೆಲ್ಲವೂ ಇಮಿಟೇಷನ್ ಗೋಲ್ಡ್. ತೇಷಾಂ ಪಂಚಕೋಶಾನ ಸಾಕ್ಷಿ ತದ್ವಿಲಕ್ಷಣ ಸಚ್ಚಿದಾನಂದ ಸ್ವರೂಪ ಆತ್ಮ ಅಹಮಸ್ಮಿ. ಏನ್ ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರೇ ಇದಕ್ಕೆ ಜ್ವಲಂತ ಉದಾಹರಣೆ. ಯಾವುದಕ್ಕೆ? ತತ್ಸಾಕ್ಷಿ ಬ್ರಹ್ಮ ವಿಜ್ಞಾನಿನ ಸಚ್ಚಿದಾನಂದೇಂದ್ರ ಸರಸ್ವತಿ ಸಂಯಮಿನ. 5 ಕೋಶಗಳಿಗೆ ಸಾಕ್ಷಿಯಾಗಿರುವ, ಕೋಶಗಳಿಗೆ ವಿಲಕ್ಷಣನಾಗಿರುವ ಸಚ್ಚಿದಾನಂದ ಸ್ವರೂಪನಾದ ಆತ್ಮನೇ ನಾನು ಅಂತ ತಿಳ್ಕೊಳ್ಳಿ, ಬ್ರಹ್ಮಜ್ಞಾನ ಮಾಡ್ಕೊಳ್ಳಿ. ಬ್ರಹ್ಮಜ್ಞಾನದ ದೃಷ್ಟಿಯಿಂದ ಇದೆಲ್ಲವೂ ಜೊಳ್ಳು ಅಂತ ಅರ್ಥ. ನೀವು ಪ್ರೈಮ್ ಮಿನಿಸ್ಟರ್ ಆಗಿ ಒಂದು ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ಅಂತಾದಾಗ ಉಳಿದೆಲ್ಲವೂ ಜುಜ್ವಿ ಅಂತ ಅರ್ಥ. ಶರೀರಾದಿ ಅಧ್ಯಾಸ ಪ್ರಯುಕ್ತಂ ಅನರ್ಥ ವ್ರಾತಂ ನೈವಾನುಭವತಿ ಇತಿ. ಬಾಬಾ ತುಂಬಾ ಚೆನ್ನಾಗಿ. ಯಾವಾಗ ಪಂಚಕೋಶಗಳಿಗೂ ನಾನು ಸಾಕ್ಷಿ ಆಗಿದ್ದೇನೆ, ಪಂಚಕೋಶಾತೀತನಾಗಿರುವ ಸಚ್ಚಿದಾನಂದ ಸ್ವರೂಪನಾದ
ಬ್ರಹ್ಮಾತ್ಮನೇ ನಾನಾಗಿದ್ದೇನೆ ಅಂತ ತಿಳ್ಕೋತಾನೋ, ಆಗ ಶರೀರಾಧ್ಯಾಸದಿಂದ ಉಂಟಾಗುವ ಯಾವ ಅನರ್ಥಗಳನ್ನು ಅವನು ಅನುಭವಿಸುವುದಿಲ್ಲ, ಯಾವುದು ಇರಂಗಿಲ್ಲ. ಏನ್ ಆಶ್ಚರ್ಯ ಸ್ವಾಮಿ ಇದು! ನಮ್ಗೆ ಆಶ್ಚರ್ಯವಾಗುತ್ತಲ್ವ, ಕಣ್ಣು ಬಂತು, ಕಿವಿನೋ ಬಂತು, ಹೊಟ್ಟೆನೋ ಬಂತು, ಕಾಲು ಬಂತು, ದಿನ ತಾಪತ್ರಯ. ನೀ ಬ್ರಹ್ಮಜ್ಞಾನಿಯಾಗಿಬಿಡು, ಬ್ರಹ್ಮಾತ್ಮ ಜ್ಞಾನಿಯಾಗಿ ರೋಗ ತೋರಿಸ್ತು. ಏನ್ ಆಶ್ಚರ್ಯ ಇದು! ಕನಸಿನಲ್ಲಿ ಬೇಕಾದ ತಾಪತ್ರಯ ತೋರ್ತಾ ಇದೆ. ಎಚ್ಚರಕ್ಕೆ ಬಾ, ಎಚ್ಚರದಲ್ಲಿ ಕೂತ್ಕೋ, ಆ ತಾಪತ್ರಯ ಸತ್ಯ ಅಂತ ತೋರಿಸು. ಸಾಧ್ಯವಾಗುವುದು ನೋಡಿ ವಾಕ್ಯ ಆಗಿದೆ. ಶರೀರಾದಿ ಅಧ್ಯಾಸ ಪ್ರಯುಕ್ತ ಅನರ್ಥ ವ್ರಾತಂ ನೈವ ಅನುಭವತೆ. ಶರೀರವೇ ಮುಂತಾದದ್ದರ ಅಧ್ಯಾಸದಿಂದ ಉಂಟಾಗುತ್ತಿರುವ ಯಾವ ಅನರ್ಥ ಸಂಬಂಧವನ್ನು ಇವನು ಅನುಭವಿಸ್ತಾ ಇಲ್ಲ. ಹೀಗೆಂದು ವೇದಾಂತ ಅಥಾಯಂ ಅಶರೀರ ಅಮೃತ ಅಶರೀರಂ ವಾ ವಸಂತಂ ನ ಪ್ರಿಯ ಪ್ರಿಯ ಸ್ಪೃಶತ ಇತ್ಯಾದಿ ಶ್ರುತಿ ದಿಂಡಿ ಲೇಭ್ಯ. ಇದನ್ನ ನೋಡಿದಾಗ ನನ್ನ ಮನಸ್ಸಿಗೆ ಬರ್ತಾ ಇದೆ, ವೇದಾಂತ ಡಿಂಡಿಮ ಶ್ಲೋಕಗಳೇ ಅದ್ಭುತವಾಗಿವೆ, ಪರಮಾದ್ಭುತವಾದ ಶ್ಲೋಕ. ಶ್ಲೋಕಗಳಿಗಿಂತಲೂ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಭಾವಬೋಧಿನಿ ವ್ಯಾಖ್ಯ ಪರಮಾನಂದ. ಅದಕ್ಕಿಂತಲೂ ನನಗೆ ನನ್ನ ಅನುಭವದಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಪಾಠ ಉಪದೇಶ ಬಾ. ಆ ಉಪದೇಶಕ್ಕೆ ಸಮಾನವಾದಂತಹ ಸಂಪತ್ತೇ ಇಲ್ಲ. ಒಂದೊಂದು ಉಪದೇಶವೂ ಕೂಡ $1,000 ಕೋಟಿ ಕೊಟ್ಟರು ಕೂಡ ಸಮನಾಗಲಾರದು. ಇಡೀ ವೇದಾಂತ ದಿಂಡಿಮ ಗ್ರಂಥವನ್ನ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನನಗೆ ಭಾವಬೋಧಿನಿ ವ್ಯಾಖ್ಯಾನ ಸಮೇತವ ಪಾಠ ಮಾಡಿ ಮೊದಲು ಓದ್ಕೊಂಬಾರಪ್ಪ ಅನ್ನೋರು. ಶ್ಲೋಕ ಗುರು ವ್ಯಾಖ್ಯಾನ ಓದ್ಕೊಂಡು ಹೋಗ್ತಾ ಇದ್ದೆ, ಅರ್ಥವಾಗ್ತಾ ಇದ್ದಿಲ್ಲ. ನಾನು ಹೇಳ್ತೀನಿ ನೋಡಿ ಅಂದರು. ಇವಾಗ ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆಯ್ತು ಗುರು, ಅರ್ಥ ಆಯ್ದಪ್ಪ ಗುರುವೇ ಅರ್ಥ ಮಾಡ್ಕೋ ಅನ್ನೋರು. ನಾನು ಎಷ್ಟೇ ಬುದ್ಧಿವಂತನಾಗಿದ್ದರು ನಾನೇ ನಾನಾಗಿ ಓದಿಕೊಂಡಾಗ ಸ್ವಲ್ಪ ಮಟ್ಟಿಗೆ ಅರ್ಥ ಆಗುತ್ತೆ, ಆದರೆ ಸದ್ಗುರುವಿನ ಪಾಠದಿಂದ ಉಪದೇಶದಿಂದ ಚೆನ್ನಾಗಿ ಅರ್ಥವಾಗುತ್ತಂದ್ರೆ ಇದೇ ಸದ್ಗುರುವಿನ ಮಹಿಮೆ. ಆದ್ದರಿಂದಲೇ ನಗುರೋ ರಸಿಕಂ ತತ್ವಂ ನಗುರೋ ರಸಿಕಂ ತಪಃ ತತ್ವಜ್ಞಾನ ಪರಂ ನಾಸ್ತಿ ಎಂದಿದ್ದಾರೆ. ಅನೋರಣೀಯಾನ್ ಗುರು ಮಹಿಮ ಮಹತೋ ಮಹೀಯಾನ್ ಗುರು ಮಹಿಮ ಸತ್ಯವಾದ ಮಾತು. ಅಧ್ಯಾತ್ಮ ಸಾಧಕರಿಗೆ ಸದ್ಗುರುವಿಗಿಂತ ಭಿನ್ನವಾಗಿ ಯಾವ ಸಂಪತ್ತೂ ಇಲ್ಲ. ಅಂಥ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪರಮ ಪಾವಿನ ಪವಿತ್ರ ಪಾದಾರವಿಂದುಗಳಲ್ಲಿ ಈ ಉಪನ್ಯಾಸ ರೂಪವಾದಂಥ ಒಂದು ಪುಷ್ಪವನ್ನ ಸಮರ್ಪಣೆ ಮಾಡುತ್ತಾ ಈ ಉಪನ್ಯಾಸವನ್ನ ಮಂಗಳ ಮಾಡ್ತಾ ಇದ್ದೇನೆ. ಪಂಚಾನಾಮಪಿ ಕೋಶಾನಾಂ ಮಾಯಾನರ್ಥಾತ್ಮತೋಚಿತ ತತ್ಸಾಕ್ಷಿ ಬ್ರಹ್ಮ ವಿಜ್ಞಾನಾತಿ ಇತಿ ವೇದಾಂತ ಡಿಂಡಿಮ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.